ಬಹಳ ಅದ್ಭುತವಾದಂಥ ಬಿಜಾಪುರದ ಸಿರಿ, ಬಿಜಾಪುರದ ಬೆಳಕು, ಬಸವಾದಿ ಶರಣರ, ಶಿವಶರಣೆಯರ ಎಲ್ಲ ವಚನಗಳನ್ನು ಹೆಕ್ಕಿ ತೆಗೆದು ವಚನಗಳನ್ನು ವಚನಶಾಸ್ತ್ರ ಭಾಗವನ್ನು ಪ್ರಕಟ ಮಾಡಿದಂಥ ಫಕೀರಪ್ಪ ಗುರುಬಸಪ್ಪ ಕಳಕಟ್ಟಿಯವರ ಅಪ್ಪ ಗುರುಬಸಪ್ಪ, ತಾಯಿ ದಾನಮ್ಮ ಹುಟ್ಟಿದ ಕೆಲವೇ ದಿವಸಗಳಲ್ಲಿ ತಾಯಿಯನ್ನು ಕಳ್ಕೋತಾರೆ, ಅವರಪ್ಪ ನೀಲಮ್ಮ ಅನ್ನವಳಿಗೆ ಮದುವೆ ಮಾಡ್ಕೋತಾರೆ, ಎಲ್ಲೆಲ್ಲಿ ಬಿ ಎ ಮಾಡಿ ಬಿಜಾಪುರಕ್ಕೆ ಬಂದು ವಕೀಲರಾಗಿ ಕೆಲಸ ಮಾಡ್ತಾರೆ ಅನ್ನುವಂಥ ವಿಷಯವನ್ನು ನಾ ಹೇಳ್ತಾ ಇದ್ದೆ ಬಂಧುಗಳೇ. ಅದಕ್ಕೆ ಫಗು ಹಳಕಟ್ಟಿಯವರ ಮುಂದಿನ ಚರಿತ್ರೆ ಏನು, ಅವರು ಏನೆಲ್ಲ ಮಾಡಿದರು, ಸ್ವಂತ ಮನೆಯನ್ನು ಮಾರಿ ಪ್ರಿಂಟಿಂಗ್ ಪ್ರೆಸ್ ಮಾಡಿ ಅವರು ವಚನಗಳನ್ನು ಪ್ರಕಟ ಮಾಡಿದ್ರು, ಎಷ್ಟೆಷ್ಟು ಶಿವಾನುಭವ ಪತ್ರಿಕೆ ಹೊರಡಿಸಿದರು, ಕನ್ನಡದ ಉಳಿವಿಗಾಗಿ ಕನ್ನಡದ ಪ್ರಸಾರಕ್ಕಾಗಿ ನವಕರ್ನಾಟಕ ಪತ್ರಿಕೆಯನ್ನು ಹೊರಡಿಸಿದರು, ಅವರ ಹೆಂಡತಿ ಭಾಗೀರಥಿ, ಆ ಭಾಗೀರಥಿ ತಮ್ಮಣ್ಣಪ್ಪ ಚಿಕ್ಕೋಡಿಯವರ ಮಗಳು, ಮದುವೆಯಾದ ಮೇಲೆ ಅವರಿಗೆ 7 ಜನ ಮಕ್ಕಳಾದರು, 4 ಜನ ಗಂಡ್ಮಕ್ಕಳು, 3 ಜನ ಹೆಣ್ಮಕ್ಕಳು. ಅಂಥ ಸಂಸಾರ ಸಾಗಿಸುವುದರ ಜೊತೆಗೆ ಒಂದು ವಚನಗಳ ಪ್ರಸಾರಕ್ಕಾಗಿ ತಮ್ಮ ಬದುಕನ್ನೇ ಮೀಸಲಾಗಿಟ್ಟ ಆ ಮಹಾನುಭಾವ ಫಗು ಹಳಕಟ್ಟಿ ಅವರು ಮಾಡಿದಂಥ ಅದ್ಭುತವಾದ ಕೆಲಸ. ಅವರು ಇನ್ನೂ ಏನೇನು ಮಾಡಿದರು ಬನ್ನಿರಿ. 1912ರಲ್ಲಿ ವಿಜಾಪುರದೊಳಗೆ ಹಾರ್ಟ್ ಆಫ್ ಸೆಂಟರ್ ಅಂತಾರೆ, ಹೃದಯ ಭಾಗದಂತಿದ್ದ ಸಿದ್ದೇಶ್ವರ ದೇವಾಲಯವನ್ನು ಕಟ್ಟಿಸಿದ್ರು. ಬೀಳೂರು ಗುರುಬಸವ ಸ್ವಾಮಿಗಳಿಂದ ಸಿದ್ದೇಶ್ವರ ಮೂರ್ತಿಯನ್ನು ಮಾಡಿ ಅಲ್ಲಿ ಸಿದ್ದರಾಮೇಶ್ವರ ಗುಡಿ ಕಟ್ಟಿಸಿದ್ರು. ಸಿದ್ದರಾಮೇಶ್ವರ ಗುಡಿ ಕಟ್ಟಿಸಿದ ನಂತರ 1912ರೊಳಗೆ ಅದರ ಪಕ್ಕದಲ್ಲಿಯೇ ಒಂದು ಶಿವಾನುಭವ ಮಂಟಪ ಮಾಡಿದ್ರು. ಶಿವಾನುಭವ ಮಂಟಪದಲ್ಲಿ ಅಂದಿನಿಂದ ಇಲ್ಲಿಯ ತನಕ ಅದೆಂಥ ದೊಡ್ಡ ದೊಡ್ಡ ಶರಣರು, ಪುಣ್ಯಾತ್ಮರು, ಪ್ರವಚನಕಾರರು, ಪುರಾಣಿಕರು ಅಲ್ಲಿ ಪ್ರವಚನವನ್ನು ಹೇಳಿ ಜನರನ್ನು ಉದ್ಧರಿಸಿದಂಥ ನಾಡು ವಿಜಯಪುರ ಜಿಲ್ಲೆ ಅನ್ನುವಂಥದ್ದನ್ನು ಇಲ್ಲಿ ಶಿವಾನುಭವ ಮಂಟಪ ಮಾಡಿ ಆ ಒಂದು ಸಿದ್ದೇಶ್ವರ ಸಂಸ್ಥೆಯ ಅಧ್ಯಕ್ಷರಾಗಿ ಬಹಳ ಒಳ್ಳೆಯ ಕೆಲಸ ಮಾಡಿದಂಥ ಹಳಕಟ್ಟಿಯವರು ಅಷ್ಟಕ್ಕೆ ಸುಮ್ಮಬಿಡ್ಲಿಲ್ಲರಿ. ಒಬ್ಬ ವ್ಯಕ್ತಿ 1912ರಲ್ಲಿಯೇ ಶ್ರೀ ಸಿದ್ದೇಶ್ವರ ಅರ್ಬನ್ ಕೋಆಪರೇಟಿವ್ ಸೊಸೈಟಿ ಅಂತ ಒಂದು ಬ್ಯಾಂಕ್ ಸ್ಥಾಪನೆ ಮಾಡಿದ್ರು. ಬ್ಯಾಂಕ್ ಅಂದ್ರೆ ನೀವೆಲ್ಲ ಎಚ್ಚರದಿರತ್ತೆ. ಆಮೇಲೆ ಕೋಆಪರೇಟಿವ್ ಬ್ಯಾಂಕ್ ಅದು ಅವಾಗ ಬರೀ 2500ಗಳಿಂದ ಹಣವನ್ನು ಹಾಕಿ ಒಂದು ಸಿದ್ದೇಶ್ವರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಮಾಡಿದ್ರು. ಆ ಬ್ಯಾಂಕ್ ಇವತ್ತು 10 ಕೋಟಿ ಅಲ್ಲ, 20 ಕೋಟಿ ಅಲ್ಲ, 100ಕ್ಕಿಂತ ಹೆಚ್ಚು ಕೋಟಿ ಹಣವನ್ನು ಅಲ್ಲಿ ಬಂಡವಾಳ ಮಾಡಿ ಕೋಟಿನ ವ್ಯವಹಾರ ನಡೀತದೆ. ಎಷ್ಟು ಕೆಲಸಗಾರರಿಗೆ ಕೆಲಸ ಕೊಟ್ಟರು ಅಲ್ಲಿ, ಆರ್ಥಿಕವಾಗಿ ನಿರುದ್ಯೋಗಿಗಳಿಗೆ ಅಲ್ಲಿ ಉದ್ಯೋಗ ಸಿಕ್ತು ಅನ್ನೋದನ್ನು ನಾವಿವತ್ತು ನೆನೆಸಬೇಕಾಗ್ತದೆ. ಹೀಗೆ ಅವರು ಒಂದಲ್ಲ ಎರಡಲ್ಲ ಹಲವಾರು ಇಂಥ ಸಮಾಜ ಸುಧಾರಣಾ ಕಾರ್ಯಗಳನ್ನು ಮಾಡಿ ಅವರಿಗೆ ಬಹಳಷ್ಟು ಪ್ರಶಸ್ತಿಗಳು ಬಂದವು. ಇವರ ಸೇವೆಯನ್ನು ಗಮನಿಸಿ ಅವಾಗ ಬ್ರಿಟಿಷ್ ಸರ್ಕಾರ ಇತ್ತಲ್ಲ, 1947ರಾಗ ಸ್ವತಂತ್ರ ಸಿಕ್ಕದ, ಅದಕ್ಕಿಂತಲೂ ಮುಂಚಿತವಾಗಿಯೇ ಮಾಡಿದಂಥ ಈ ಪುಣ್ಯಾತ್ಮನ ಕೆಲಸವನ್ನು ನೋಡಿ ಬ್ರಿಟಿಷ್ ಸರ್ಕಾರದವರು ರಾವ್ ಬಹದ್ದೂರ್ ಅಂತ ಪ್ರಶಸ್ತಿ ಕೊಡಬೇಕಾದ್ರೆ ಆ ಪುಣ್ಯಾತ್ಮ ಎಷ್ಟೆಲ್ಲ ತ್ಯಾಗವನ್ನು ಮಾಡಿ ಬಿಜಾಪುರವನ್ನು ಅಭಿವೃದ್ಧಿಗೊಳಿಸುವಲ್ಲಿ ಪ್ರಯತ್ನ ಪಟ್ಟರು ಅನ್ನೋದನ್ನು ನಾವು ನೆನಪಿಟ್ಕೋಬೇಕು. ಬಸವ ಅಭಿಮಾನಿಗಳು ಇಳೆಗಿಳಿದ ಶರಣ ಅಂತಂದರು. ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಅಂತ ಕರೆದರು, ಡಾಕ್ಟರ್ ಆಫ್ ಲಿಟ್ರೇಚರ್ ಅಂತ ಕರೆದರು. ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಬಿರುದುಗಳನ್ನು ಕೊಟ್ಟು ಭಾಳಷ್ಟು ಜನ ಅವರಿಗೆ ಪ್ರೋತ್ಸಾಹ ಮಾಡಿದ್ರು, ಅವರಿಗೆ ಒಂದು ಸ್ಫೂರ್ತಿಯನ್ನು ಕೊಟ್ಟರು. ನೆನಪಿಟ್ಕೋರಿ, ಭಾಳ ಕಷ್ಟಪಟ್ಟು ಹಳಕಟ್ಟಿಯವರು ನಮ್ಮ ಮನೆ ಕಡೆ ಚಿಂತಿಲ್ಲ, ಹೆಂಡತಿ ಮಕ್ಕಳಿಗೆಲ್ಲ ತಂದು ಹಾಕಿ ನಾನು ಚಿಂತಿಲ್ಲ, ಬರೇ ಅವರ ಬದುಕು ವಚನಗಳ ಪ್ರಸಾರಕ್ಕಾಗಿ ಮೀಸಲಿಟ್ಟರು. ಎಲ್ಲರ ಕಾರ್ಯಕ್ರಮಕ್ಕೆ ಹೋದಾಗ ಹಳಕಟ್ಟಿಯವರಿಗೆ ಏನು ಮಾಡ್ತಿದ್ದರಿ ಜನ, ಏನು ಮಾಡ್ತಾರೆ ಈಗೆಲ್ಲ, ಒಂದು ಶಾಲು ಹೊದಿಸೋದು, ಹಾರ ಹಾಕೋದು, ಹೌದ್ರಿ, ಶಾಲು ಹೊದಿಸೋದು, ಹಾರ ಹಾಕೋದು. ಆವಾಗ ಹಳಕಟ್ಟಿಯವ್ರು ಕೇಳ್ತಿದ್ರಂತ, ಸನ್ಮಾನ ಮಾಡಿದಂಥ ಆ ಬಂಧುಗಳಿಗೆ ಕೇಳ್ತಿದ್ರಂತ, ಹಾರಕ್ಕೆ ಎಷ್ಟು ರೊಕ್ಕ ಕೊಟ್ರಿ, ಈ ಶಾಲ್ ತಂದಿರಲ್ಲ ಶಾಲಿಗೆ ಎಷ್ಟು ರೊಕ್ಕ ಕೊಟ್ರಿ, ಶಾಲ ಹಾರ ತಗೊಂಡು ನಾ ಏನು ಮಾಡವ, ಹಾರ ಇಲ್ಲೇ ಬಿಟ್ಟು ಹೋಗ್ತೀನಿ, ಶಾಲ್ ತೊಗೊಂಡು ಹೋಗ್ತೀನಿ, ಎಷ್ಟು ಶಾಲ ಹೊತ್ಕೊಳ್ಳಿ. ಅದಕ್ಕೆ ದಯಮಾಡಿ
ಶಾಲು ಹಾರ ನನಗೆ ಕೊಡಬೇಡ್ರಿ, ಅದರದೇ ದುಡ್ಡು ಕೊಡ್ರಿ, ಅದೇ ದುಡ್ಡು ಹಾಕಿ ನನ್ನ ಪ್ರಿಂಟಿಂಗ್ ಪ್ರೆಸ್ನಾಗ ಹಾಕಿ ನಾ ಇನ್ನೊಂದಿಷ್ಟು ವಚನಗಳನ್ನು ಬಿಡುಗಡೆ ಮಾಡ್ತೀನಿ ಅನ್ನುವಂಥ ಮಹಾನುಭಾವ ಪುಣ್ಯಾತ್ಮ ಎಂಥ ಗಳಿಗೆಯಲ್ಲಿ ಹುಟ್ಟಿರ್ಬೇಕು ನೋಡ್ರಿ. ಹಿಂಗೆ ಒಮ್ಮೇನಾಯ್ತು, ಭೀಕರ ಬರಗಾಲ ಬಂತು, ಭೀಕರ ಬರಗಾಲ, ಮಳೆ ಇಲ್ಲ, ಬೆಳೆ ಇಲ್ಲ, ಊಟ ಮಾಡೋದಕ್ಕ ಅನ್ನ ಇಲ್ಲ, ಎಲ್ಲಿ ಜೋಳದ ಕಾಳಿಲ್ಲ, ಎಲ್ಲ ಆಕಳು ಪ್ರಾಣಿ ಎಲ್ಲ ಪ್ರಾಣಿಗಳಿಗೆ ಸಹಿತ ಕುಡಿಯಾಕ ನೀರು ಸಿಗಲಿಲ್ಲ. ಅಂಥ ಸಂದರ್ಭದೊಳಗೆ ಅವ್ರಿಗೆ ಊಟಕ್ಕೂ ಗತಿ ಇರಲಿಲ್ಲ, ಎರಡು ಹೊತ್ತು ಗಂಜಿ ಕೊಡೋದಕ್ಕೂ ಅವರಿಗೆ ದುಡ್ಡಿರಲಿಲ್ಲ. ಅಂಥ ಒಂದು ಕೆಟ್ಟ ಸ್ಥಿತಿಯಲ್ಲೂ ಕೂಡ ಅದು ಕೆಲಸ ಬಿಟ್ಟರೆ ತಿಳ್ಕೊಂಡ್ರೆ ನೀವು ಕೆಲಸ ಬಿಡಲಿಲ್ಲ, ನನ್ನ ಜೀವ ಹಾದರೂ ಸರಿ ನಾ ಇದು ಪ್ರಿಂಟಿಂಗ್ ಪ್ರೆಸ್ನಲ್ಲಿ ದಿನಾ ಒಂದಿಷ್ಟು ವಚನಗಳನ್ನು ಮುದ್ರಣ ಮಾಡೋದೇ ನನ್ನ ಕಾಯಕ ಅಂಥೇಳಿ ಬೆನ್ನು ಹತ್ತಿ ಆ ಕೆಲಸ ಮಾಡ್ತಿದ್ರು. ಈ ಸಂದರ್ಭದೊಳಗೆ ಬಬಲೇಶ್ವರದ ನಮ್ಮ ಶಾಂತವೀರ ಪಟ್ಟಾಧ್ಯಕ್ಷರು ಭಾಳ ಒಳ್ಳೆಯ ಸ್ವಾಮಿಗಳಾಗೋದ್ರು, ಅವ್ರ ಮಠದ ಹೆಸರು ಭಾಳ ಐತ್ರಿ. ಹಂಗೆ ನಮ್ಮ ತೆಲಸಂಘದ ಬಸವಲಿಂಗ ಪಟ್ಟಾಧ್ಯಕ್ಷರು ದೊಡ್ಡ ಚಪ್ಪಾಳೆ, ಭಾಳ ಅತ್ಯುತ್ತಮ ಪ್ರವಚನಕಾರರು, ಭಾಳ ಶರಣರ ವಚನಗಳನ್ನು ಸಾಹಿತ್ಯವನ್ನು ಓದಿಕೊಂಡು ನಾಡಿನಾದ್ಯಂತ ಪ್ರವಚನ ಹೇಳಿದಂಥ ಪ್ರವಚನ ಪಟುಗಳಾಗಿದ್ದರು ಅನ್ನೋದು ನಮಗೆಲ್ಲ ಹಿರಿಯರು ಹೇಳಿದ್ದರಿಂದ ಕೇಳ್ಕೊಂಡು ಬಂದೀವಿ. ಆವಾಗ ಬಬಲೇಶ್ವರದ ಶಾಂತವೀರ ಪಟ್ಟಾಧ್ಯಕ್ಷರು ಏನು ವಿಚಾರ ಮಾಡಿದ್ರು ನೋಡ್ರಿ, ಏನು ವಿಚಾರ ಮಾಡಿದ್ರು, ಇಲ್ಲಪ್ಪ ವಿಜಾಪುರದೊಳಗೆ ಕಳಕಟ್ಟಿಯವರು ತಮ್ಮ ವಕೀಲ ವೃತ್ತಿ ಬಿಟ್ಟು ಸ್ವಂತ ಮನೆ ಮಾರಿ ಅಷ್ಟು ಮಕ್ಕಳಿದ್ರೂ ಕೂಡ ಸಂಸಾರದ ನೌಕೆ ಸಾಗಿಸೋದ್ರ ಜೊತೆಗೆ ಒಂದು ಪ್ರಿಂಟಿಂಗ್ ಪ್ರೆಸ್ ಮಾಡ್ಯಾರ, ಈಗ ಭೀಕರ ಬರಗಾಲ ಬಂದದ, ಅವ್ರಿಗೆ ಊಟಕ್ಕೂ ಗತಿ ಇಲ್ಲ. ಅವಾಗ ಹೇಳಿದ್ರು ಅವರು ಬಬಲೇಶ್ವರ ಶಾಂತವೀರ ಪಟ್ಟಾಧ್ಯಕ್ಷರು ಅಂದ್ರತ್ತ, ಉಳಿದವ್ರಂಗ ಸ್ವಾಮಿಗಳು ನಮ್ಮ ಕೆಲಸ ಬಿಡಬಾರದು, ಸಾಮಾನ್ಯರು ಸಂಸಾರಿಕರು ಅವರಿಗೆ ತಮ್ಮ ಸಂಸಾರ ತಮ್ಮ ಹೊಣೆ ಇರ್ತದ, ನಾವು ಸ್ವಾಮೀಜಿಗಳು ಮಠದ ಮಠಾಧಿಪತಿಗಳು ಗಾವಿ ಬಟ್ಟೆಯನ್ನು ತೊಟ್ಟು ಸಮಾಜ ಸೇವಾ ದೀಕ್ಷೆ ತೊಟ್ಟಿರ್ತೀವಿ, ಅಂಥ ಪುಣ್ಯಾತ್ಮರಿಗೆ ನಾವು ಸಹಾಯ ಮಾಡದಿದ್ರೆ ನಾವು ಸ್ವಾಮಿಗಳೇ ಅಲ್ಲ ಅಂತ ಶಾಂತವೀರ ಪಟ್ಟಾಧ್ಯಕ್ಷರು ಎಲ್ಲರ ಭಕ್ತರಿಗೆ ಕೂಡಿಸಿಕೊಂಡು ಆ ಮಾತು ಹೇಳಿದ್ರಂತ. ಅದಕ್ಕೆ ಉಳಿದ ಜನ ತಪ್ಪು ಮಾಡಬಹುದು, ಸ್ವಾಮಿಗಳು ತಪ್ಪು ಮಾಡಬಾರದು. ಸ್ವಾಮೀಜಿಗಳು ಇಡೀ ಸಮಾಜ ಕಲ್ಯಾಣಕ್ಕಾಗಿ ಸಮಾಜ ಸೇವೆಗಾಗಿ ಅವರು ದುಡಿಬೇಕಾಗ್ತದೆ ಅನ್ನುವಂಥ ನಿರ್ಧಾರವನ್ನು ತಗೊಂಡು ಒಂದು ಚಕ್ಕಡಿಯೊಳಗೆ ಒಂದು ಗಾಡಿಯೊಳಗೆ 5 ಚೀಲ ಜೋಳ 1 ಚೀಲ ಗೋಧಿ 350 ರೂಪಾಯಿ ಕೊಟ್ಟು ಅವರು ಬಿಜಾಪುರದ ಹಳಕಟ್ಟಿಯವರ ಮನೆಗೆ ಸಾಗಿಸಿದ್ರಂತ. ಅಂಥ ಮಹಾನುಭಾವರು ಅಂಥ ಶರಣರು ಈ ನೆಲದೊಳಗಾಗಿ ಹೋಗ್ಯಾರ. ಆ ಹಣ ಅವರಿಗೆ ಜೀವನಕ್ಕಾಗಿ ಸ್ವಲ್ಪ ದಿವಸಗಳ ಕಾಲ ಅವರ ಬದುಕಿನಲ್ಲಿ ಸ್ವಲ್ಪ ಜೀವನ ನಿರ್ವಹಣೆಗೆ ಸಹಾಯ ಆಯಿತು ಅನ್ನುವಂಥ ಪ್ರಸಂಗ ಇಲ್ಲಿ ಬಹಳ ಅದ್ಭುತವಾಗಿ ಬರ್ತದೆ. ನಮ್ಮ ತೆಲಸಂಘದ ಬಸವಲಿಂಗ ಪಟ್ಟಾಧ್ಯಕ್ಷರು ಕೆಲವೊಂದು ಯುವಕರು ಸ್ವಾಮಿಗಳು ಎಲ್ಲ ಸೇರಿಕೊಂಡು ಅವಾಗವಾಗ ಹಳಕಟ್ಟಿಯವ್ರಿಗೆ ಭೇಟಿ ಆಗ್ತಿದ್ರಂತೆ. ಯಾಕೆ ಹಳಕಟ್ಟಿಯವರು ಎಲ್ಲ ವಚನಗಳನ್ನು ಪ್ರಸಾರ ಮಾಡಿ ಪತ್ರಿಕೆಯನ್ನು ಮಾಡಿ ಮಾಸಿಕ ಪತ್ರಿಕೆ ವಾರ ಪತ್ರಿಕೆಯನ್ನು ಮಾಡಿ ಎಲ್ಲರೂ ಉದ್ಧಾರ ಆಗಲಿ ಅಂಥೇಳಿ ಅವರು ಪ್ರಯತ್ನ ಮಾಡ್ತಿದ್ರಲ್ಲ, ಅವ್ರಿಗೆ ಹೋಗಿ ಭೇಟಿ ಆದಾಗ ಫಗು ಹಳಕಟ್ಟಿಯವರು ಏನು ಹೇಳ್ತಾರೆ, ಫಕೀರಪ್ಪ ಹಳಕಟ್ಟಿಯವರು ಅವರಿಗೆಲ್ಲ ಇದ್ದಿದ್ರಾಗ ಪ್ರಸಾದ ಮಾಡಿಸಿ ಅವ್ರಿಗೆ ಕೂಡಿಸಿ ಏನು ಹೇಳ್ತಾರೆ ಕೇಳ್ರಿ, ಏನು ಹೇಳ್ತಾರೆ ಹಳಕಟ್ಟಿಯವರು, ಏನ್ರಪ್ಪ ನೀವೆಲ್ಲ ತರುಣ ಸ್ವಾಮಿಗಳು ಬಹಳ ಸಣ್ಣ ವಯಸ್ಸಿನೊಳಗೆ ಸ್ವಾಮಿಗಳಾಗಿರಿ, ಮನೆಯ ವ್ಯಾಮೋಹ ಬಿಟ್ಟು ಸಮಾಜಕ್ಕಾಗಿ ದುಡಿಯಾಕತ್ತೀರಿ, ನಿಮಗೆ ಶಕ್ತಿ ಸಾಮರ್ಥ್ಯ ಭಾಳ ಇರ್ತದೆ, ನಿಮ್ಮ ಮ್ಯಾಲೆ ಜನರ ಭಕ್ತಿ ಭಾಳ ಇರ್ತದೆ, ದಯಮಾಡಿ ನೀವೇನು ಪುರಾಣ ಪ್ರವಚನ ಕೀರ್ತನ ಹೇಳ್ತಿರಲ್ಲ ದಯಮಾಡಿ ಪುರಾಣದಾಗ ಬರೋ ಸುಳ್ಳು ಸುಳ್ಳು ಕಥೆಗಳನ್ನು ಹೇಳಬೇಡ್ರಪ್ಪ, ಪವಾಡಗಳನ್ನೇ ದೊಡ್ಡದನ್ನಾಗಿ ಮಾಡಿ ಹೇಳಬೇಡ್ರಿ, ಶರಣರ ಕಥೆ ಹೇಳ್ರಪ್ಪ, ಶರಣರು ಆಗಿ ಹೋಗ್ಯಾರ, ಶರಣರು ಬಾಳಿ ಹೋಗ್ಯಾರ, ಇದೇನು ಕಟ್ಟು ಕಥೆ ಅಲ್ಲ, ಇದು ಆಗಿ ಹೋದಂಥವ್ರು ಇವರು ಶರಣರು, ಎಂಥ ಜೀವನ ಸಾಗಿಸಿದ್ರು, ಎಷ್ಟು ಕಷ್ಟಪಟ್ಟರು ಕೂಡ ಅವರು ತಮ್ಮ ಕಾಯಕ ಬಿಡಲಿಲ್ಲ, ತಮ್ಮ ಕಾರ್ಯ ಬಿಡಲಿಲ್ಲ. ಅದಕ್ಕೆ ಶರಣರ ಸತ್ಯ ಕಥೆಗಳನ್ನು ಹೇಳ್ರಿ, ಜಾತಿಯನ್ನು ಹೋಗಲಾಡಿಸಿದ ಮಾನವ ಕುಲ ಎಲ್ಲ ಒಂದೇ ಅಂದಂಥ ಬಸವಾದಿ ಶರಣರ ವಚನಗಳನ್ನು ಹೇಳ್ರಿ,
ಪ್ರವಚನದ ಮೊದಲ ಕೀರ್ತನೆಯ ಮೊದಲ ವಚನ ಪ್ರಾರ್ಥನೆ ಮಾಡಿಸ್ರಿ, ವಚನ ಮಂಗಲ ಹಾಡಿಸ್ರಿ, ವಚನಗಳನ್ನು ನೀವು ದಯಮಾಡಿ ಶರಣರನ್ನು ಬೆಳಕಿಗೆ ತಗೊಂಬರ್ರಪ್ಪ. ಆ ಸಾಮರ್ಥ್ಯ ದೇವರು ನಿಮಗೆ ಕೊಟ್ಟಾನ, ನಿಮಗೆ ಆ ಸಾಮರ್ಥ್ಯ ಅದ ಅಂತ ಹೇಳಿ ಎಲ್ಲ ಯುವ ಸ್ವಾಮಿಗಳಿಗೆಲ್ಲ ವಚನಗಳ ಮೇಲಿನ ಅಭಿಮಾನ ಬರುವಂಗ, ಶರಣ ಸಾಹಿತ್ಯ ಓದುವಂಗ ಪ್ರೋತ್ಸಾಹ ಮಾಡಿ ಅವರನ್ನು ಬೆಳೆಸಿದಂಥ ಕೀರ್ತಿ ಫಗು ಹಳಕಟ್ಟಿಯವರಿಗೆ ಸಲ್ಲುತ್ತದೆ, ಫಗು ಹಳಕಟ್ಟಿಯವರಿಗೆ ಸಲ್ತದೆ. ನೋಡ್ರಿ, ಜೀವನದೊಳಗೆ ಯಾವಾಗ ಏನಾಗ್ತದೆ ಗೊತ್ತಿಲ್ಲ. ಒಂದ್ಸಲ ಬಾಳ ಗಡಬಡದಿಂದ ಹೋಗಾಗ ಕಾಲು ಜಾರಿ ಬಿದ್ದು ಅವರ ಎಡಗಾಲು ಕಾಲು ಮುರಿದು ಬಿಡ್ತದ್ರಿ, ಫ್ರ್ಯಾಕ್ಚರ್ ಆಗ್ತದ. ಆಮೇಲೆ ಪ್ಲಾಸ್ಟರ್ ಹಾಕ್ತಾರ, ಹಾಕಿ 40 ದಿನ ಎದ್ದು ತಿರುಗಾಡಬೇಡ್ರಿ, ಓಡಾಡಬೇಡ್ರಿ, ಕಾಲಿಗೆ ಪ್ಲಾಸ್ಟರ್ ಹಾಕಿ ಮಲಗಿಸಿದ್ರೆ ಹೊಳಕಟ್ಟಿಯವ್ರು ಸುಮ್ಮ ಒಕ್ಕೊಳ್ಳಿಲ್ಲತ್ರಿ. ಓ ಬಿಟ್ರು ಬಿಡಪ್ಪ, ನಂದೇ ಕಾಲು ಮುರಿದ, ನಾ ಏನು ಮಾಡಲಿ ಅಂತೇಳಿ ಬಿಡಲಿಲ್ಲ ಹೊಳಕಟ್ಟಿಯವರು. ಒಂದು ಕಾಲು ಮುರಿದ್ರೆ ಏನಾಯ್ತು, ಇನ್ನೊಂದು ಕಾಲು ಸೀದಾ ಅದನಂದ್ರು ಅವರು ಎದ್ದು ಆ ಕಾಲ ಮೇಲೆ ವಚನಗಳನ್ನು ತಿದ್ದುಪಡಿ ಮಾಡಿ ಪ್ರಿಂಟಿಂಗ್ ಪ್ರೆಸ್ಸಿಗೆ ಮುದ್ರಣ ಮಾಡಿಕೊಡ್ತಿದ್ರು. ನೋಡ್ರಿ ಎಂಥ ಕಾಯಕ ನಿಷ್ಠೆ, ಎಂಥ ಕಾಯಕದಲ್ಲಿ ಶ್ರದ್ಧೆ. ಯಾಕಂದ್ರೆ ಆ ಪತ್ರಿಕೆಗಳನ್ನೆಲ್ಲ 1000 ಜನ ಓದ್ತಾರೆ, 100,000 ಜನ ಓದ್ತಾರೆ. ಒಮ್ಮೆ ಪ್ರಿಂಟ್ದಾಗ ತಪ್ಪಾಯಿತು ಅಂದ್ರೆ ಅದನ್ನೇ ಜನ ಓದ್ಕೋತ ಹೋಗ್ತಾರೆ. ಅದಕ್ಕೆ 2-3 ಸಲ ವಚನಗಳನ್ನು ತಿದ್ದುಪಡಿ ಮಾಡಿ ಅದನ್ನು ಅಲ್ಲಿ ಕಳಿಸ್ತಿದ್ರತ್ತ. ಎಂಥ ಒಂದು ಸ್ಥಿತಪ್ರಜ್ಞರು. ಬಂದದ್ದೆಲ್ಲ ಬರಲಿ ಭಗವಂತನ ದಯೆ ಇರಲಿ, ಹಿಡಿದ ಗುರಿ ಬಿಡದ ಪರಿ ಮುನ್ನಡೆಯೊಂದಿರಲಿ, ಗೋವಿಂದನ ದಯೆ ಇರಲಿ ಭಗವಂತನ ದಯೆ ಇರಲಿ. ಅದಕ್ಕೆ ಕಾಲು ಮುರಿದು ಫ್ರ್ಯಾಕ್ಚರ್ ಹಾಕಿದ್ರು ಆ ಕೆಲಸ ಬಿಡಲಿಲ್ಲ. ಕರಳು ಬೇನೆಯಿಂದ ಚಿಕಿತ್ಸೆ ಆಯಿತು, ಆಪರೇಷನ್ ಆಯಿತು, ಅವಾಗಲೂ ಆ ಕೆಲಸ ಬಿಡಲಿಲ್ಲ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಇವರ ಚರಿತ್ರೆಯಲ್ಲಿ ಬರ್ತದ. ಇನ್ನು ಬಹಳ ಒಂದು ದುಃಖದ ವಿಷಯ ಅಂತಂದ್ರೆ, ನೋಡ್ರಿ ಬಹಳ ದುಃಖದ ವಿಷಯ, ಅವರ ದೊಡ್ಡ ಮಗ ಚಂದ್ರಶೇಖರ್ ಇಂಜಿನಿಯರಿಂಗ್ ಕಲಿತು ದೊಡ್ಡ ದೆಹಲಿಯೊಳಗೆ ದೊಡ್ಡ ನೌಕರಿ ಮಾಡ್ತಿದ್ದನ್ರಿ, ಚಲೋ ಸಂಬಳ ಇತ್ತು, ಆ ಸಂಬಳ ಕಳಿಸ್ತಿದ್ದ. ಆದ್ರೆ ಏನು ಕಾರಣನೋ ಏನೋ 1950 ಹಿರಿಯ ಮಗ ಚಂದ್ರಶೇಖರ್ ದೆಹಲಿಯೊಳಗೆ ಏನೋ ಅನಾರೋಗ್ಯದಿಂದ ದೊಡ್ಡ ಮಗ ಸತ್ತು ಬಿಟ್ಟನ್ರಿ. ದುಡಿಯುವಂಥ ಮಗ, ಮನಿ ಹಿರಿ ಮಗ, ಜವಾಬ್ದಾರಿ ಹೊತ್ಕೊಂಡಿರುವಂಥ ಚಂದ್ರಶೇಖರ್ ಅನ್ನುವಂಥ ಹಿರಿ ಮಗ ಸತ್ತು ಬಿಟ್ಟ. ಸತ್ತಾಗ ಅವರಿಗೆ ಅವಾಗ ತಂತಿಯ ಮೂಲಕ ವಿಷಯ ಬಂತು, ದೆಹಲಿಯೊಳಗೆ ನಿಮ್ಮ ಮಗ ತೀರ್ಕೊಂಡಾನ, ಯಾರಾದರೂ ಬನ್ರಿ ಅಂತ ಬಂತು. ಅವಾಗ ಫಗು ಹೊಳಕಟ್ಟಿ ಅವ್ರಿಗೆ ಅಕ್ಷರಶಃ ದೆಹಲಿಗೆ ಹೋಗೋಷ್ಟು ದುಡ್ಡು ಇರಲಿಲ್ಲ, ದೆಹಲಿಗೆ ಹೋಗೋಷ್ಟು ಪುಣ್ಯಾತ್ಮಗ ಹಣ ಇರಲಿಲ್ಲ. ಯಾರಿಗರೆ ಹೆಂಗೆ ಕೇಳಪ್ಪ ಅಂದ ಗೆಳೆಯ ಮಹಾಲಿಂಗಪ್ಪ ಅನ್ನುವಂಥ ಗೆಳೆಯ, ಯಪ್ಪ ಪುಣ್ಯಾತ್ಮ ನಿನ್ನ ಮಗ ಸತ್ತಾನೋ, ಯಪ್ಪ ನಿನ್ನ ಮಗನ ಮುಖ ನೋಡಿ ಅಂತ್ಯ ಸಂಸ್ಕಾರ ಮಾಡಿ ಬಾ, ಈ ಟೈಮ್ನಾಗ ಯಾಕಷ್ಟು ಸ್ವಾಭಿಮಾನ, ತಗೋ ಅಂಥೇಳಿ ದುಡ್ಡನ್ನು ಕೊಟ್ಟು ದೆಹಲಿಗೆ ಕಳಿಸ್ತಾನ ಗೆಳೆಯ ಮಹಾಲಿಂಗ. ಆ ದುಡ್ಡು ತಗೊಂಡು ದೆಹಲಿಗೆ ಹೋಗಿ ಮಗನ ಅಂತ್ಯ ಸಂಸ್ಕಾರ ಮಾಡಿ ಹೊಳಕಟ್ಟಿಯವರು ಮನೆಗೆ ಬರ್ತಾರೆ, ಮನೆಗೆ ಬರ್ತಾರೆ. ಆ ಸುದ್ದಿ ಕೇಳಿ ವಿಜಾಪುರದಾನ ಎಲ್ಲ ಅಭಿಮಾನಿಗಳಿಗೆ ಎದೆ ಒಡೆದು ಬಿಡ್ತ್ರಿ, ಯಪ್ಪ ಹೊಳಕಟ್ಟಿಯವ್ರು ಇಷ್ಟು ತ್ರಾಸನೆ ಒಳಗೆ, ಸ್ವಂತ ಮನಿ ಇಲ್ಲ, ಬಾಡಿಗೆ ಮನೆಯೊಳಗೆ ಅದಾರ, ಇಷ್ಟು ಜನ ಮಕ್ಕಳು, ಇಂಥ ಸಂಸಾರ ಎಲ್ಲ ಮಾಡ್ಕೊಂಡಾರ, ಇನ್ನು ಹೆಂಗೆ ಮಾಡ್ತಾರೋ ಯಪ್ಪ, ದೊಡ್ಡ ಮಗ ಸತ್ರ ಎದೆ ಹೊಡ್ಕೊಂಡಿರ್ಬೇಕಲ್ಲ, ಎಷ್ಟು ತ್ರಾಸಾಗಿರ್ಬೇಡ ಅವ್ರಿಗೆ ಗೊತ್ತೇಳಿ ಎಲ್ಲರೂ ಕೂಡಿ ಹೊಳಕಟ್ಟಿಯವ್ರ ಮನೆಗೆ ಬಂದ್ರಿ. ಹೊಳಕಟ್ಟಿಯವ್ರಿಗೆ ಮಾತಾಡ್ಸಕ್ಕೆ ಮನೆಗೆ ಬಂದ್ರೆ ಹೊಳಕಟ್ಟಿಯವರು ವಚನಗಳನ್ನು ತೊಗೊಂಡು ಕುಂತಾರತ್ರಿ, ವಚನಗಳನ್ನು ಓದ್ಕೋತ ಕೂತಾರತ್ತ. ಗಾಬರಾಯ್ತು ಅವ್ರಿಗೆ ಬಂದವ್ರಿಗೆಲ್ಲ, ಏನ್ರಿ ಹೊಳಕಟ್ಟಿಯವರ ನಿಮ್ಮ ಮಗ ಹೋಗಿ 4 ದಿನ ಆಗಿಲ್ಲ, ಆಗಲೇ ವಚನ ತೊಗೊಂಡು ಕೂತಿರಲ್ಲ, ನೀವು ಹಾಸಿಗೆ ಹಿಡಿದಿರತ್ತೆ ಮಾಡಿದ್ದೆವು, ನೀವು ಮನಸ್ಸಿಗೆ ಭಾಳ ದುಃಖ ಮಾಡ್ಕೊಂಡಿರತ್ತೆ ಮಾಡಿದ್ದೆವು ಅಂದ್ರೆ ಹೊಳಕಟ್ಟಿಯವರು ಅಂದ್ರತ್ತ, ಯಪ್ಪ ಪ್ರಪಂಚದ ಜೀವನದಾಗ ಏನದಪ್ಪ, ದೇವ್ರ ಕೊಟ್ಟಿದ್ದ ಕಸಗೊಂಡ, ಶಿವನ ಸೊಮ್ಮು ಶಿವನಿಗರ್ಪಿತವಾಯ್ತಪ್ಪ, ನಾಳೆ ಯಾವ ವಚನಗಳನ್ನು ಪ್ರಕಟ ಮಾಡಬೇಕು ಹೇಳ್ರಿ ಅಂದ್ರು.
ಸಣ್ಣ ಸಣ್ಣ ಕಷ್ಟಗಳು ಬಂದ್ರೆ, ದುಃಖಗಳು ಬಂದ್ರೆ ಹಾಸಿಗೆ ಹಿಡಿಯುವಂಥ ನಾವೆಲ್ಲಿ? ಎಂಥ ಒಂದು ಸ್ಥಿತಪ್ರಜ್ಞರು, ಎಂಥ ಒಂದು ಅವರ ಬುದ್ಧಿವಂತಿಕೆ. ಆ ಬಾಳುವೆಯೆಂಬುದು ದೇವರು ಆಡಿಸೋ ಗಾಳಿಯ ಪಟವಯ್ಯ, ಕರುಣೆಯ ಸೂತ್ರ ಹರಿದರೆ ಗೋತ ಭಗವಂತನ ದಯೆ ಇರಲಿ. ಹಗಲಿರುಳೆನ್ನದೆ ಹಲಬಗೆ ಸಂಪದ ಗಳಿಸುವ ಛಲವಿರಲಿ, ಗಳಿಸಿದ ಸಂಪದ ಅಳಿದರು ಹಲುಬದ ಕಲ್ಲೆದೆಯೂ ಇರಲಿ. ಬಂದದ್ದೆಲ್ಲ ಬರಲಿ ಭಗವಂತನ ದಯೆ ಇರಲಿ ಅಂತ. ಮಗ ಸತ್ರ ಇಲ್ಲ, ಕಾಲು ಮುರಿದ್ರೆ ಇಲ್ಲ, ಆಪರೇಷನ್ ಆದ್ರೆ ಇಲ್ಲ, ಎಂಥ ಒಂದು ಕಾಯಕದ ಮೇಲೆ ನಿಷ್ಠೆ, ವಚನಗಳ ಮೇಲಿನ ಅಭಿಮಾನ. ಆ ಪುಣ್ಯಾತ್ಮನಿಗೆ ನಾವು ಇಲ್ಲಿಂದಲೇ ನಮಸ್ಕಾರ ಮಾಡಿ ಅಂಥ ಬುದ್ಧಿ ನಮಗೂ ಬರಲಪ್ಪ ದೇವರೇ ಅಂಥೇಳಿ ಒಂದು ಪ್ರಾರ್ಥನಾ ಮಾಡಿಕೊಳ್ಳೋಣ ಅನ್ನೋ ಮಾತನ್ನು ಹೇಳ್ತಾ, ನಿಮಗೆ ಗೊತ್ತಿರಬೇಕು ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಅಂತ ರಾಜಕೀಯ ನಾಯಕರು, ದೊಡ್ಡ ವಕೀಲರು ಆಗಿ ಹೋದರು. ಅವರಿಗೆ ಉಕ್ಕಿನ ಮನುಷ್ಯ, ಉಕ್ಕಿನ ಮನುಷ್ಯ ಅಂತ ಕರಿತೀವಿ. ಉಕ್ಕಿನ ಮನುಷ್ಯ, ಉಕ್ಕಿನ ಮನುಷ್ಯ ಅಂದರೆ ಏನು? ಭಾಳ ಗಟ್ಟಿ ಮನಸ್ಸಿದ್ದವರು. ಭಾಳ ಗಟ್ಟಿ ಮನಸ್ಸು ಅಂದರೆ ಹೆಂಗೆ? ಹಿಂಗೆ ಒಂದ್ಸಲ ಕೋರ್ಟ್ದೊಳಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರದು ವಾದ ನಡೆದಿತ್ರಿ, ದೊಡ್ಡ ಕೇಸ್ ನಡೆದಿತ್ತು. ಒಂದು 25-30 ಮಂದಿ ನಿರಪರಾಧಿಗಳಿಗೆ ಅಪರಾಧಿಗಳಂತೇಳಿ ಗಲ್ಲು ಶಿಕ್ಷೆ ಆಗುವಂತಹ ಸಾಧ್ಯತೆ ಇತ್ತು. ಆ ದೊಡ್ಡ ದೊಡ್ಡ ರಾಜಕಾರಣಿಗಳು ಹೆಂಗರೆ ಮಾಡಿ ಅವ್ರಿಗೆ ಶಿಕ್ಷೆ ಮಾಡಬೇಕಂತ ಪ್ರಯತ್ನ ಮಾಡುತ್ತಿದ್ರು. ಆದ್ರೆ ವಲ್ಲಭಭಾಯಿ ಪಟೇಲ್ ಯಾರ ಪ್ರಭಾವಕ್ಕೂ ಒಳಗಾಗ್ತಿದ್ದಿಲ್ಲ, ಯಾವ ದುಡ್ಡಿನ ಆಮಿಷ ಇರ್ತಿರ್ಲಿಲ್ಲ, ಯಾರ ಮಾತು ಕೇಳ್ತಿರ್ಲಿಲ್ಲ, ನ್ಯಾಯದ ಹಾದಿಯಲ್ಲಿ ಸಾಗುವಂತ ವಲ್ಲಭಭಾಯಿ ಪಟೇಲರ ಕೊನೆಯ ಒಂದು ವಾದ ನಡೆದಿತ್ತು. ಆ ವಾದ ಮಾಡುವ ಸಮಯದೊಳಗೆ ಅಲ್ಲಿ ಹೊರಗಿನ ಕೆಲಸ ಮಾಡೋರು ಸೇವಕರು ಬಂದು ಒಂದು ತಂತಿಯನ್ನು ಕೊಟ್ಟರು. ಫೋನಲ್ಲ, ಪತ್ರ ಅಲ್ಲ, ಅವಾಗ ಟೆಲಿಗ್ರಾಮ್ ಅತ್ತಿರ್ತಿತ್ತು. ಒಂದು ತಂತಿಯನ್ನು ಕೊಟ್ಟರು. ಆ ತಂತಿಯನ್ನು ಪಟೇಲರು ಹಿಂಗೆ ಓದಿ ಹಿಂಗೆ ಕೋರ್ಟ್ ಒಳಗೆ ಇಟ್ಕೊಂಡ್ಬಿಟ್ರು. ಇಟ್ಕೊಂಡು ವಾದ ಮಾಡಿ ಏನೆಲ್ಲ ಸತ್ಯವನ್ನು ಹೇಳಿ ಎಲ್ಲ ಪಾಯಿಂಟ್ಸ್ ಹಾಕಿ ಅವರು ಅವತ್ತು ವಾದ ಮಾಡಿ 25-30 ವ್ಯಕ್ತಿಗಳ ಬಿಡುಗಡೆ ಮಾಡಿಸಿದರು. ಆವಾಗ ಜಡ್ಜ್ ಸಾಹೇಬರು ಅಂದ್ರತ್ತ, ನೀವು ವಾದ ಮಾಡೋಕ್ಕಿಂತ ಮೊದಲು ನಿಮಗೊಂದು ಪತ್ರ, ಒಂದು ತಂತಿ ಬಂತಲ್ಲ, ಏನು ಬಂತು? ಏನಿಲ್ಲರಿ, ನನ್ನ ಶ್ರೀಮತಿ ಸತ್ತಾಳಂತ್ರಿ. ಹೆಂಡತಿ ಸತ್ತಾಳಂತಂದ್ರಂತ ಅವರು, ಹೆಂಡತಿ ಸತ್ತಾಳ ಅನ್ನೋದು ಗೊತ್ತಾದ ಬಳಿಕ ಎಷ್ಟು ಕಠಿಣ ಇದ್ರೂ ದುಃಖ ಆಗ್ತದೆ, ತ್ರಾಸ ಆಗ್ತದೆ. ಆದ್ರೆ ಅದನ್ನು ಮಾಡ್ಕೊಳ್ಳಿಲ್ಲ. ಅವ್ರೇನಂದ್ರತ್ತ ವಲ್ಲಭಭಾಯಿ ಪಟೇಲ್ ಅವರು, ನೋಡ್ರಿ ನನ್ನ ಹೆಂಡತಿ ಜೀವ ಅವಾಗೆ ಹೋಗ್ಯದ, ನಾ ಹೋದ್ರೂ ಬರಂಗಿಲ್ಲ, ಅಲ್ಲಿ ಹೋಗಿ ಹತ್ರೂ ಬರಂಗಿಲ್ಲ, ಆಕಿ ಜೀವಂತ ಆಗಂಗಿಲ್ಲ. ಆ ದುಃಖದೊಳಗೆ ನಾ ವಾದ ಮಾಡೋದು ಬಿಟ್ಟೆ ಅಂದ್ರೆ ಇಲ್ಲಿ 25-30 ಮಂದಿ ಜೀವ ಹೋಗ್ತಿತ್ತು. ಯಪ್ಪ ಗಲ್ಲಿಗೆ ಏರಿಸ್ತಿದ್ರು ನಾ ಅವ್ರಿಗೆಲ್ಲ, ಅದನ್ನು ಮಾಡಿದ ಸಮಾಧಾನ ನನಗೈತಿ ಅಂದ್ರತ್ತ. ಅಷ್ಟು ಗಟ್ಟಿ ಇರೋದಕ್ಕೆ ಅವರಿಗೆ ಉಕ್ಕಿನ ಮನುಷ್ಯ, ಉಕ್ಕಿನ ಮನುಷ್ಯ ಅಂತ ಕರೀತಿದ್ರು ಅನ್ನುವಂಥ ವಿಷಯವನ್ನು ಇಲ್ಲಿ ಹೇಳ್ತಾ, ಶರಣರ ಜೀವನ ಅಂದ್ರೆ ಹಂಗರಿ, ಶರಣರ ಬದುಕಂದ್ರೆ ಹಂಗೆ. ಅದಕ್ಕೆ ಅವರನ್ನು ನಾವು ಸಂತರು, ಯೋಗಿಗಳು, ಶರಣರು ಅಂತ ಕರಿತೀವಿ. ನಮ್ಮ ಸಿದ್ದೇಶ್ವರ ಅಪ್ಪರು ಹೇಳ್ತಾರೆ, ಏನಕ್ಕ ಮನಿ ಬಿಟ್ಟು ಹೊಂಟ್ಲು, ಅಕ್ಕನ ಮನಸ ಚಲಿಸಲಿಲ್ಲ, ಅಕ್ಕನ ಮನಸ ಕಲಕಲಿಲ್ಲ, ರಾಜಾದಿರಾಜ ಕೌಶಿಕ ಮಹಾರಾಜ ತನ್ನ ದೇಹ ಸಂಪತ್ತ ರಾಜ್ಯ ಸಂಪತ್ತ ಅಕ್ಕನ ಪಾದಕ್ಕರ್ಪಿಸಿ ದಾಸಾನುದಾಸನಾಗಿದ್ದ, ಅಂಥವನನ್ನು ಧಿಕ್ಕರಿಸಿ ಅಕ್ಕ ಅವನನ್ನು ದೂಡಿ ಬಿಟ್ಲಲ್ಲ, ಏನಕ್ಕನ ವಿರಾಗ, ಏನಕ್ಕನ ಮನಸ್ಸ ನೋಡ್ಬೇಕೊಂದಿಷ್ಟು. ಸಾವ ಕೆಡುವ ಗಂಡರನ್ನು ಒಯ್ದು ಒಲೆಯೊಳಗಿಕ್ಕು ಅಂತ ಹೇಳಬೇಕಾದ್ರೆ ಏನಕ್ಕನ ವಿರಕ್ತಿ, ಏನಕ್ಕನ ಭಾವ. ವೀರ ವಿರಾಗಿಣಿ ಅನಿಸಿಕೊಂಡ್ಲು, ಜ್ಞಾನದ ಖಣಿ ಅನಿಸಿಕೊಂಡ್ಲು, ಎಲ್ಲ ವ್ಯಾಮೋಹಗಳನ್ನು ಬಿಟ್ಟು ಶರಣರ ಮಧ್ಯ ಅಕ್ಕ ಅನಿಸ್ಕೊಂಡ್ಲು.
ಅಲ್ಲಮ್ಮ ಕಣ್ಣಿಗೆ ಕಾಣಿಸೋದೆಲ್ಲ ಅಲ್ಲ ಅಂತ ತಿಳ್ಕೊಂಡಿದ್ದ. ಆದರೆ ಈಗಿನ ಜೀವಮಾನದೊಳಗೆ ಮಾಡಿದ್ದೆಲ್ಲ ಅಲ್ಲ ಅನಿಸ್ಗಳು ಅಲ್ಲಮ್ಮರು ಹೆಚ್ಚಾಗ್ಯಾರ ಇವತ್ತು. ಅಲ್ಲಮ್ಮನ ರೂಪಕ್ಕೆ ಮಾಯೆ ಹುಚ್ಚಾದಳೆ ವಿನಃ ಮಾಯೆಯ ರೂಪಕ್ಕೆ ಅಲ್ಲಮ್ಮ ಹುಚ್ಚಾಗಲಿಲ್ಲ. ಎಲ್ಲ ಭಾರಗಳನ್ನು ಕೆಳಗಿರಿಸಿ ನಿರಾಭಾರಿ ಜಂಗಮಾಗಿದ್ದ, ನಿರಾಭಾರಿ ಜಂಗಮಾಗಿದ್ದ ಅಲ್ಲಮ್ಮ. ಏನು ಶರಣರು, ಏನು ನಾವು ನೋಡ್ಬೇಕು ಒಂದಿಷ್ಟು ಅಂತ ನಮ್ಮಪ್ಪವರು ಒಂದಿಷ್ಟು ಮಾತುಗಳನ್ನು ಹೇಳುತ್ತಿದ್ದರು ಅನ್ನುವಂಥ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಹೆಂಡತಿ ಸತ್ರನು ಎದಿ ಹೊಡ್ಕೊಳ್ಳಿಲ್ಲ ವಲ್ಲಭಭಾಯಿ ಪಟೇಲ, ದೊಡ್ಡ ಮಗ ಸತ್ರನು ಕಾಯಕ ಬಿಡಲಿಲ್ಲ. ಅವ್ರ ಕತಿ ಹ್ಯಾಂಗೆ ನಮ್ಮ ಕತಿ ಹ್ಯಾಂಗೆ ನೋಡ್ರಪ್ಪ ಇಲ್ಲಿ. ಹಾ, ನಮ್ಮ ಗುಲ್ಬರ್ಗಾದೊಳಗೆ ಹೇಮಂತ್ ಕೊಲ್ಲಾಪುರ ಅಂತೇಳಿ ಒಬ್ಬ ಪ್ರೊಫೆಸರ್ ಅದಾರ, ಅವ್ರು ಒಂದು ಚುಟುಕು ಬರೀತಾರ ನೋಡ್ರಿ, ಒಂದು ಕವಿತಾ ಬರೀತಾರ. ಏನು ಬರೀತಾರ ನೋಡ್ರಿ, ನನ್ನ ಗೆಳೆಯನ ಹೆಂಡತಿ ಸತ್ತಾಗ ನನ್ನ ಗೆಳೆಯ, ನನ್ನ ಗೆಳೆಯನ ಹೆಂಡಾತಿ ಸತ್ತಾಗ ನನ್ನ ಗೆಳೆಯ, ಮಾತನಾಡಿಸಲು ಬಂದ ಹೆಂಗಳೆಯರನ್ನೆಲ್ಲ ತಬ್ಬಿಕೊಂಡು ಹತ್ತದ್ದೇ ಹತ್ತದ್ದು, ಮಾತನಾಡಿಸಲು ಬಂದ ಹೆಂಗಳೆಯರನ್ನೆಲ್ಲ ತಬ್ಬಿಕೊಂಡು ಹತ್ತದ್ದೇ ಹತ್ತದ್ದು. ಬಹುಶಃ ಇದಕ್ಕೆ ಇರಬಹುದು ಆತನ ಹೆಂಡತಿ ಸತ್ತದ್ದು ಅಥವಾ ಚಂದ ಒಂದು ಚುಟುಕು ಬರೀತಾರ. ಆ ಭಾಳ ಅವಾಗ ಭಾಳ ವರ್ಷದ ಹಿಂದೆ ನಮ್ಮ ಪ್ರಾಣೇಶ್ ಜೋಕ್ ಹೇಳ್ತಿದ್ರಿ. ಏನು ಜೋಕ್ ನಮ್ಮ ಪ್ರಾಣೇಶ್ ಅವರು, ಹಿಂಗೆ ಹಳ್ಳಿಯಾಗ ಒಬ್ಬನಿಗೆ ಹೆಂಡತಿ ಸಾತ್ತಳ್ರಿ, ಚಿಕ್ಕನ ಗುನ್ಯ ಬಂದು ಶಕ್ತಾಗಿ ರಕ್ತಹೀನತೆಯಾಗಿ ಬಡದಾಡಿ ಬಡದಾಡಿ ಕೆಲಸ ಮಾಡ್ತಿದ್ಲು, ವಾರಕ್ಕೆ 4 ದಿನ ಉಪವಾಸ ಮಾಡ್ತಿದ್ಲು, ಪಾಪ ನಗದು ಬಿದ್ದು ಹಾದಳ್ರಿ ಹೆಂಡತಿ ಸಾತ್ಲು. ಹೆಂಡತಿ ಸಾತ್ ಕೂಡಲೇ ಇವ ಒಂದು ಸೌನ್ ಹೊಳ್ಳಾಕತ್ತನ್ರಿ, ಇವ ಯಪ್ಪೋ ನಾ ಹ್ಯಾಂಗಿರ್ಲೋ ಯಪ್ಪ, ನಾ ಹ್ಯಾಂಗ ಮಾಡ್ಲೋ ಯಪ್ಪ, ನನಗೆ ರೊಟ್ಟಿ ಮಾಡೋರು ಯಾರು, ನನ್ನ ಜೋಡಿ ಒಂದು ಸೌನ್ ತ್ರಾಸ ಮಾಡ್ಕೊಂಡು ಹೊಳ್ಳಾಕತ್ತ, ಮಾರು 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 ಹುಡ್ಕೊಂಡು ಹೊಳ್ಳಾಕತ್ತನ್ರಿ, ನೆಲದ ಮ್ಯಾಲ ಹೊಳ್ಳ್ಯಾರ ಹೊಳ್ಳಾಕತ್ತ ಹೊಳ್ಳ್ಯಾಡ ಅಂತ ಕೂಡಲೇ ಇಲ್ಲಿ ಎಲ್ಲ ನಮ್ಮ ಹಿರಿಯರು ಶರಣರು ಕೂತಾರಲ್ಲ, ಒಬ್ಬರಿಗೆ ಬಾಸ್ ಇಟ್ಟು ಬತ್ರಿ ಎದ್ದು ಕಾಲರ್ ಹಿಡಿದು ಎದ್ದು ನಿಂದ್ರೆ ಸೊಟ್ಟದ ಕಪ್ಪಾಕ್ಬಿಟ್ರು. ಮಗನ ಜಗತ್ತಿನಾಗ ಯಾರು ಹೆಂಡ್ರು ಸತ್ತಿಲ್ಲ, ಮಗನ ಹೆಂಡ್ಸಿ ಸತ್ತಿರಿ ಇಂಥ ಪರಿ ಹೇಳ್ತಿದ್ದಿ. 8 ತಿಂಗಳ ಹಿಂದೆ ನಿಮ್ಮ ಅಪ್ಪ ಸತ್ತ, ಒಂದು ಜರ ಅಳ್ಳಿಲ್ಲ ನಿಮ್ಮ ಮಗನ. 4 ತಿಂಗಳ ಹಿಂದೆ ಅವು ಸತ್ರ ಕಟ್ಟದ ಕಣ್ಣ ನೀರು ಬರಲಿಲ್ಲ ಮಗನ. ಅಪ್ಪ ಸತ್ರ ಅಳ್ಳಿಲ್ಲ, ಅವು ಸತ್ರ ಅಳ್ಳಿಲ್ಲ, ಹೆಂಡ್ತಿ ಸತ್ರ ಇಂಥ ಪರಿ ಹೇಳ್ತಿ ಅದೇ ಮಗನ ಅಂದರು. ಅವ ಕಣ್ಣು ಒರೆಸ್ಕೊಂಡು ಇದೆಲ್ಲ ತಪ್ಪು ನಿಮ್ದದ್ರಿ ಶರಣರು ಅಂದ. ಯಾಕಪ್ಪ ಅಂದರು, 8 ತಿಂಗಳ ಹಿಂದೆ ನಮ್ಮ ಅಪ್ಪ ಸತ್ತಾಗ ಊರಾನ ಹಿರಿಯರು ಗಣಮಕ್ಕಳೆಲ್ಲ ಬಂದು ಗಪ್ಪಾಗೋ ಯಪ್ಪ ನಾ ನಿಮ್ಮ ಅಪ್ಪ ಇದ್ದಂಗೆ ಅಂದರು. 4 ತಿಂಗಳ ಹಿಂದೆ ನಮ್ಮ ಅವು ಸತ್ತಾಗ ಓಣ್ಯಾನ ತಾಯಿದಗಳೆಲ್ಲ ಬಂದು ಹೆಣ್ಮಕ್ಳು ಬಂದು ಉಚ್ಕೊಡಿ ಗಪ್ಪಾಗ ನಾ ನಿಮ್ಮ ಅವು ಇದ್ದಂಗೆ ಅಂದರು. ಈಗ ಒಬ್ಬಕ್ಕೆರೆ ಬಂದಾಡ್ರೆ ನಾ ನಿಮ್ಗೆ ಹೇಳ್ತಿದ್ದಂಗೆ. ಹಾ, ಎಂಥ ಡೇಂಜರ್ ಇರ್ತಾರೋ ಯಪ್ಪ, ಹಾ ಭಾರಿ ಡೇಂಜರ್, ಭಾರಿ ಡೇಂಜರ್ ಇರ್ತಾರ್ರಿ ಇವರೆಲ್ಲ. ಮನೆಯಾಗ ಎಲ್ಲರಿಗೆ ಅಡುಗೆ ಮಾಡೋದು, ಚಹಾ ಮಾಡೋದು, ಮನೆ ಸ್ವಚ್ಛ ಮಾಡೋದು, ಪಾತ್ರೆ ತೊಳೆಯೋದು, ಒಂದ ಎರಡ್ರಿ 7 ಮಕ್ಕಳನ್ನು ಸಾಕಿ ಮನೆಯನ್ನು ನಿಭಾಯಿಸಿಕೊಂಡು ಏನು ಕಷ್ಟ ಬಂದಾಗಲೂ ಸಹಿಸಿಕೊಂಡು ಬಾಳ ಸಂಗಾತಿಯಾಗಿ ಬಾಳ ಗೆಳತಿಯಾಗಿ ಕಷ್ಟ ಸುಖಗಳಲ್ಲಿ ಭಾಗಿಯಾದ ಭಾಗೀರಥಿ ಫಗು ಹೊಳಕಟ್ಟಿಯವರಿಗೆ ತಕ್ಕ ಹೆಂಡತಿ ತಕ್ಕ ಸತಿ, ಆ ಸತಿಗೆ ಒಂದು ಶರಣಾರ್ಥಿಗಳನ್ನು ನಾವು ಇಲ್ಲಿಂದಲೇ ಹೇಳೋಣ. ಯಾಕೆ ಅಂತ ಕೇಳಿದ್ರೆ ಏನೂ ಬೇಡಲಿಲ್ಲ, ಏನೂ ಕಾಡಲಿಲ್ಲ, ಅದು ಬೇಕು ಇದು ಬೇಕು ಅಂತ ಜೀವ ತಿನ್ನಲಿಲ್ಲ ಅಂತ. ಅವಾಗೆಲ್ಲ ಬದುಕು ಭಾಳ ಚಂದಿತ್ತು, ಈಗೆಲ್ಲ ಭಾಳ ಚೇಂಜ್ ಆಗ್ಯದ. ಹಾಂ, ಅದಕ್ಕೆ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಕವಿತೆ ಬರೀತಾರೆ ಕೇಳ್ರಿ, ಎಷ್ಟು ಚಂದ ಬರೀತಾರೆ. ನಮ್ಮ ಈ ಬಾಳಿಗೆ ಸಾಕ್ಷಿ ಈ ಹೋಳಿಗೆ, ನಮ್ಮ ಈ ಬಾಳಿಗೆ ಸಾಕ್ಷಿ ಈ ಹೋಳಿಗೆ, ನಾನು ಕಣಕ ನೀನು ಹೂರ್ಣ, ನಾನು ಕಣಕ ನೀನು ಹೂರ್ಣ, ನಿನ್ನಿಂದಲೇ ನನ್ನ ಬಾಳು ಪೂರ್ಣ, ನಾನಿಲ್ಲದೆ ನೀನು ಬರೀ ಚೂರ್ಣ. ಹೆಸರು ಬೇರೆ ಉಸಿರು ಒಂದೇ, ಹೆಸರು ಬೇರೆ ಉಸಿರು ಒಂದೇ, ನಾನು ಪತಿ ನೀನು ಸತಿ ಒಂದೇ ದಂಪತಿ, ಒಂದೇ ದಂಪತಿ ಅಂತೇಳಿ ರಾಷ್ಟ್ರಕವಿ ಕುವೆಂಪು ಅವರು ಭಾಳ ಅದ್ಭುತವಾಗಿ ಒಂದು ಕವಿತೆಯನ್ನು ಬರೀತಾರೆ. 4 ದಿನದ ಬಾಳಿಗೆ ಇರಲಿ ಹಾಲು ಹೋಳಿಗೆ, 4 ದಿನದ ಬಾಳಿಗೆ ಇರಲಿ ಹಾಲು ಹೋಳಿಗೆ, ಕೆಡಿಸಬಹುದೇ ಬಾಳ ಅಥವಾ ಹುಳಿಯ ಹಿಂಡಿ ಹಾಲಿಗೆ, ಕೆಡಿಸಬಹುದೇ ಬಾಳ ಅಥವಾ ಹುಳಿಯ ಹಿಂಡಿ ಹಾಲಿಗೆ,
ನಾಲ್ಕು ದಿನದ ಬಾಳಿಗೆ ಇರಲಿ ಹಾಲು ಹೋಳಿಗೆ ಅನ್ನುವಂಥ ಎಚ್ ಎಸ್ ವೆಂಕಟೇಶ ಮೂರ್ತಿಯವರ ಒಂದು ಸಣ್ಣ ಹಾಡು ನೆನಪಾಯಿತು. ಆದ್ರೆ ಏನು ಭಾಳ ಕೆಟ್ಟ ಅನ್ನಿಸ್ತದಂದ್ರೆ, ನಮ್ಮದು ಪುರುಷ ಪ್ರಧಾನ ಸಮಾಜ, ಬರೇ ಗಂಡ್ಮಕ್ಳು ಇಂಥ ಹಾಡ ಬರ್ಕೋತ ಬಂದ್ಬಿಟ್ಟಾರೆ. ಬರೇ ಹೆಣ್ಮಕ್ಳಿಗೆ ಉಪದೇಶ ಹೇಳ್ತಾರೆ, ಗಂಡು ಮಕ್ಕಳಿಗೆ ಹೇಳೋರೇ ಇಲ್ಲ. ಹಾಂ, ಬರೇ ತಾಳ್ಕೊಂಡೋಗು, ಬಾಳ್ಕೊಂಡೋಗು, ಬತ್ತು ಮಾಡಿ ಊಟ ಹಾಕಿದ್ರೆ ಊಟ ಮಾಡು, ನೀ ಹಂಗಿರು, ನೀ ಹಿಂಗಿರು, ಬರೇ ಹೆಣ್ಮಕ್ಳಿಗೆ ಬರೋದು ಬರೋದು ಇವು ಗಣಮಕ್ಳು ಮನುಷ್ಯ ಬಂದಂಗೆ ಮಾಡತ್ತಾರೆ. ಇದು ತಪ್ಪು ಮಾಡಿದವರೆಲ್ಲ ನಮ್ಮ ತಾಯಿಗಳು ಆಯಿಗಳ್ರಿ, ಇವೆಲ್ಲ ಕೂತಾರಲ್ರಿ ಆಯಿಗಳು. ಇವು ಪಾಪ ಒಂದೊಂದು ಹುಡುಗ ಭಾಳ ಚಲೋ ಇರ್ತಾವ್ರಿ, ಗಣಮಕ್ಳು ಮನ್ಯಾಗ ಏನ್ರಿ ತಮ್ಮ ರೂಮ್ ಸ್ವಚ್ಛ ಇಟ್ಕೊಳಕ್ ಕಸಬಾರಿಗೆ ಹಿಡಿದು ಕಸ ಹುಡುಕ್ತಿರ್ತಾವ. ಏನೀ ಗಂಡಸ ಮಗ ಆಗಿ ಅಗಿ ಕಸಬಾರಿಗೆ ಇರ್ತಾರ, ಭಾಳ ಚಲೋ ಆಯ್ತತಾವ ಅವು ಕಸ್ವಾರಿ ಒಗೆದು ಬಿಡ್ತಾರ. ಊಟ ಮಾಡಿ ತಮ್ಮ ತಾಟ ತಗೊಂಡು ಒಯ್ದು ಮುಸುರಿ ಇಡ್ಬೇಕತ್ತಾರ. ಏನಿ ಗಂಡು ಮಗ ಅದಿ, ಗಂಡಸ ಮಗ ಮುಸುರಿ ತಾಟ ಹಿಡಿಬಾರ್ದಪ್ಪ, ಹೆಣ್ಮಕ್ಳು ಹೋಗಿತ್ತಾ ಇಡ್ತಾರೆಲ್ಲ, ನೀ ಸುಮ್ ಕುಂಡ್ರಿ ಇಲ್ಲೇ ಮಹಾರಾಜ ನಂಗೆ ಕುಂಡ್ರಿಸಿಬಿಟ್ರ ಅವನಿಗೆ. ಹಾ, ಹಿಂಗೆ ಮಾಡಿ ಆ ತಪ್ಪ ನಾವು ಈಗಿನ ಕಾಲದ ಹೆಣ್ಮಕ್ಳು ಮಾಡೋದು ಬ್ಯಾಡ್ರಿ. ಇವ ಇರ್ಲಾಕೆ ಒಂದು ಮಗಳು ಒಂದು ಮಗ ಇರ್ತದ, ನೀ ಹೆಚ್ಚಲ್ಲ, ಮಗಳೇನು ಕಡಿಮೆ ಅಲ್ಲ, ನೀ ಏನು ದೊಡ್ಡ ಭಾರಿ ಅಲ್ಲ, ನಿನ್ನ ಬಟ್ಟೆ ನೀ ಒಕ್ಕೋ, ನಿನ್ನ ರೂಮ್ ಸ್ವಚ್ಛ ಇಟ್ಕೋ. ಸಣ್ಣವರಿದ್ದಾಗ ಅಲ್ರಿ, ಸ್ವಲ್ಪ ದೊಡ್ಡವರಾಗನ ತಿಳುವಳಿಕೆ ಹೇಳಿ ಯಾರೂ ಹೆಚ್ಚಲ್ಲ ಯಾರೂ ಕಡಿಮೆ ಅಲ್ಲ ಅಂಥೇಳಿ ಬೆಳೆಸಬೇಕು ಅನ್ನುವಂಥದ್ದು. ಅವರೆಲ್ಲ ಬರ್ದಾರ, ನಾವು ಹಂಗೆ ಹಾಡ್ಕೋತ ಹೊಂಟಿವಿ. ನಾನು ಅದೇ ಮಾತು ಹೇಳ್ತೀನಿ, ಅವ್ರು ಕೆಟ್ಟಾದ್ರೆ ನಾವು ಕೆಟ್ಟಾಗೋದು ಬೇಡ, ಅವ್ರು ಕೆಟ್ಟ ಹಾದಿ ಹಿಡಿದ್ರೆ ನಾವು ಕೆಟ್ಟ ಹಾದಿಗೆ ಹೋಗೋದು ಬೇಡ. ಎಷ್ಟು ತಾಳ್ಬೇಕು, ಎಷ್ಟು ಬಾಳಬೇಕು, ಅಷ್ಟು ಹೆಣ್ಮಕ್ಳು ಬಾಳದಾಗಲೇ ಎಲ್ಲ ಸಂಸಾರಗಳ ನಿಲ್ಲೋದಕ್ಕೆ ಸಾಧ್ಯ. ಭಾಳ ಮಂದಿ ಗಂಡಗೆ ಬಂಗಾರ ಬಂಗಾರ ಅಂತೇಳಿ ಜೀವ ತಿನ್ಬೇಡ್ರಿ ಅವ್ವ. ಏನ್ರಿ ನೀವೆಟ್ಟು ಹಾಕ್ಕೊಂಡ್ರಿ, ಹೊಳೆವು ತಳೆವು ಅಂದ್ರೇನು ಆಣಿ ಮಾಡಿ ತಿನ್ರಿ, ಇವೆಲ್ಲ ಬಂಗಾರ ಅಲ್ಲ, ಇವೆಲ್ಲ ಬೆಂಗಳೂರದಾಗ ತಗೊಂಡಿದ್ದ ನಕಲಿ. 2,000 ರೂಪಾಯಿ ಕೊಟ್ರೆ ಎಲ್ಲ ಕೊಟ್ಬಿಡ್ತೀನಿ ನಿಮ್ಗೆ ಯಾರಿಗ್ರಿ, ಇವೆಲ್ಲ ಕೊಂಡಿದ್ದದಾವ. ಬಂಗಾರ ಉಂಗುರ ಬಂಗಾರ ಅಲ್ಲ, ಬಳಿ ಬಂಗಾರ ಅಲ್ಲ, ತಾಳಿ ಬಂಗಾರ ಅಲ್ಲ, ಬಂಗಾರದಂಗೆ ಕಾಣ್ತಾವ, ಬಂಗಾರ ಅಲ್ಲ. ನಾ ಆ ಊರ ಈ ಊರ ತಿರುಗಾಡಕ್ಕೆ ಯಾವರ ಕಾಳು ಬಂದ್ರೆ ತಗೋರಲ್ಲೇ ಅಂತೇಳಿ ಬಿಚ್ಚು ಕೊಟ್ಟು ಬಿಡ್ತೀನಿ. ಅದಕ್ಕೆ ಬಂಗಾರದ ಹುಚ್ಚ ಬೇಡ. ಗಂಡ ಶ್ರೀಮಂತಿದ್ದ, ಆದಾಯ ಚಲೋ ಇತ್ತು, ರೊಕ್ಕಿತ್ತು ಅಂದ್ರೆ ತಗೋರಿ, ಮನ್ಯಾಗ ಆಸ್ತಿ ಮಾಡ್ದಂಗೆ. ಮನ್ಯಾಗ ಮತ್ತೆ ಅದಕ್ಕರೆ ಕಷ್ಟ ಬಂದಾಗ ಅದು ಸಹಾಯ ಆಗ್ತದೆ. ಗಂಡ ಆದಾಯ ಕಡಿಮೆ ಇದ್ರೆ ಗಂಡಗೆ ಬಂಗಾರ ಬಂಗಾರ ಅಂತೇಳಿ ಜೀವ ತಿನ್ಬೇಡ್ರಿ ಅವ್ವ. ಹಾಂ, ಜೀವ ತಿನ್ಬೇಡ್ರಿ. ಬಂಗಾರವಲ್ಲ ಸಿಂಗಾರ ಕಲ್ಲ ಕೊರಳಿನಲ್ಲಿ ಮೆರೆದಿರಲು ಮಾಂಗಲ್ಯವಲ್ಲ, ಸುಮವ ಕೊಡುವಲ್ಲ ತೆಗೆ ಹಸಿರೆ ಉಸಿರಾಗಿದೆ, ಗೃಹಿಣಿ ಇರುವ ಗುಡಿಗೆ ತಾಳಿ ಬೆಳಕಾಗಿದೆ. ಸಂತೋಷವೇನು ನೋವಾದರೇನು, ವಿರಸ ಮರೆತು ಸರಸದಿಂದ ಬಾಳಲು ಸೊಗಸು, ಹೂವಂತೆ ಹೆಣ್ಣು ನಗುತ್ತಿರಬೇಕು, ಮನದಲ್ಲಿ ಶಾಂತಿ ತುಂಬಿರಬೇಕು, ಸಂತೋಷ ಕೊಡುವ ಸೌಭಾಗ್ಯ ತರುವ ಮನವ ಗೆಲ್ಲುವ ಒಲವ ಸುರಿವ ದೇವತೆಯಾಗಿ. ಎಷ್ಟು ಚಂದ ಹಾಡಿದ್ದೂರಪ್ಪ ಅವಾಗೆಲ್ಲ. ಹಾ, ಭಾಳ ಒಳ್ಳೊಳ್ಳೆ ಹಾಡುಗಳು. ಅದಕ್ಕೆ ಮಕ್ಕಳಿಗೆ ಚಂದ ಹಾಡಕ್ಕೆ ಕಲಿಸ್ರಿ. ಕಾರ್ಯಕ್ರಮಕ್ಕೆ ಭಾಳ ಮಂದಿ ಹುಡುಗಿಯರು ಬಂದಿಲ್ಲ ಹಾಡ್ತಾರ, ಭಾಳ ಸಂತೋಷ ಆಗ್ತದೆ ನನಗೆ. ಅದಕ್ಕೆ ಮಕ್ಕಳಿಗೆ ಹಾಡ ಕಲಿಸ್ರಿ. ಅದಕ್ಕೆ ಭಾಗೀರಥಿ ಅಂತ ಹೆಂಡತಿ ಫಗು ಒಳಕಟ್ಟಿಯವರಿಗೆ ಸಿಕ್ಕಿದ್ದರಿಂದ ಇಷ್ಟೆಲ್ಲ ಸಾಧ್ಯ ಆಯಿತು ಅನ್ನುವಂಥದ್ದನ್ನು ಇಲ್ಲಿ ಇನ್ನೊಮ್ಮೆ ಹೇಳ್ತಾ